ಇದ್ದಾಗಲೇ ಬಿಜೆಪಿ ಹೆಚ್ಚು ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಈಗ ರೋಡ್ ರ್ಯಾಲಿ ಮಾಡುವಂತದ್ದು, ಉದ್ಘಾಟನೆ ಮಾಡುವಂತದ್ದು, ಈ ಹೈವೇ ಕ್ರೆಡಿಟ್ ತಗೊಳ್ಳುವಂತದ್ದು, ಈ ವಿಚಾರದಲ್ಲಿ ಬಿಜೆಪಿನವರು ವಿಶೇಷವಾಗಿ ಮಂಡ್ಯ ಜಿಲ್ಲೆಗೇನೆ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದಾರೆ. ಆಮೇಲೆ ಪ್ರತಾಪ್ ಸಿಂಹ ಅವರು ಪದೇ ಪದೇ ಇಡೀ ಮೈಸೂರು ಬೆಂಗಳೂರು ರೋಡ್ ನಾವೇ ಮಾಡ್ತಿರೋದು ಅಂತಾರೆ. ನಿಮ್ಮ ಪಕ್ಷದ ಕ್ಷೇತ್ರ ಅಂತಿದ್ದಾರೆ, ಅದು ಇಡೀ ಕ್ರೆಡಿಟ್ನ ಅವ್ರು ತಗೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರದಿಂದ ಆಗಿತ್ತು ಅಂತ ಅವ್ರು ಕ್ರೆಡಿಟ್ ಕೊಟ್ಟಿದ್ದಾರೆ. ನಿಮ್ಗೇನು ಅನ್ಸುತ್ತೆ? ಈಗ ನಾನು ಒಬ್ಬ ಲೋಕಸಭಾ ಸದಸ್ಯನ ಕೆಲಸ ಮಾಡಿದಂಥವನು. ಪ್ರತಾಪ್ ಸಿಂಹ ಅವ್ರನ್ನ ಯಡಿಯೂರಪ್ಪನ ಕೇಳಕ್ಕೆ ಕೇಳಿ ಡೆಲ್ಲಿಲಿ ಕರ್ನಾಟಕ ಭವನದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಅವತ್ತು ದಕ್ಷಿಣ ಪದವಿ ದಕ್ಷಿಣ ಕ್ಷೇತ್ರ ಲೋಕಸಭಾ ಸದಸ್ಯರು ಮಂತ್ರಿಗಳಾಗಿದ್ದರು. ಅವರನ್ನು ತಪ್ಕೊಂಡು ಸುಮ್ಮನಿರಿಸಿದ್ದಾರೆ. ಎಷ್ಟು ಮಟ್ಟಿಗೆ ಹೋರಾಟ ಮಾಡಿದೋ ಈ ರೋಡ್ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದನ್ನು ನಾವು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದೀವಿ ನಮ್ಮ ಶಾಸಕರುಗಳ ನೇತೃತ್ವದಲ್ಲಿ ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರತಾಪ್ ಸಿಂಹ ಅವರು ಅವರ ನಾಯಕರಾದಂಥ ಯಡಿಯೂರಪ್ಪ ಅವ್ರನ್ನ ಕೇಳಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. ಇದು ನ್ಯಾಷನಲ್ ಪ್ರೋಗ್ರಾಮು, ಪ್ರತಿಯೊಬ್ಬರದ್ದು ಬಹುತೇಕ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ, ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿ ಈ ಅಲೈನ್ಮೆಂಟ್ ಮಾಡಿಕೊಟ್ಟು ಅಪ್ರೂವ್ ಮಾಡಿಸಿ ನಿಂತ್ಕೊಂಡು ಇದನ್ನು ಚಾಲ್ತಿ ಕೊಡದೇ ಇದ್ದಿದ್ರೆ ಯಾವ ಕಾರಣಕ್ಕೆ ರಸ್ತೆ ಆಯ್ತಿತ್ತು? ಹೌದು, ಕೇಂದ್ರ ಸರ್ಕಾರದ ಸಹಕಾರ ಇದ್ದೇ, ಯಾವುದೇ ಸರ್ಕಾರ ಇದ್ದರೂ ಸಹಕಾರ ಇರುತ್ತೆ, ಎಲ್ಲರ ಸಹಭಾಗಿತ್ವದಿಂದಲೇ ಆಗಿರ್ತಕ್ಕಂಥದ್ದು. ನೀವು ಹೇಳೋ ಥರ ಬರೋದು 3 ಕಿಲೋಮೀಟ್ರ್, ಇವ್ರು ಯಾಕೆ ಪಾಪ ಇವರೇ ಕಾಂಟ್ರಾಕ್ಟ್ ಓಡಾಡ್ದಂಗೆ ಓಡಾಡಬೇಕು? ನನ್ನ ಕ್ಷೇತ್ರದಲ್ಲಿ ಕಂಪ್ಲೀಟು ಮದ್ದೂರಿಂದ ಹಿಡಿದು KRS ಬ್ಯಾಕ್ ವಾಟರ್ ತನಕ, ಯಡಿಯೂರಪ್ಪರ ಬೂಕನಕೆರೆ ತನಕ ಎಂಟೈರ್ ಅಲ್ಲಿಂದನೂ ರಾ ಮೆಟೀರಿಯಲ್ ಡ್ರಾ ಮಾಡಿದ್ರು, ಕಲ್ಲು ಮಣ್ಣು ಜಲ್ಲಿ ಎಲ್ಲ. ಅದೇನು ಹೇಳ್ತಾರಲ್ಲ ಸಣ್ಣ ಮೀನು ತಿನ್ಕೊಳ್ಳಂತ ತಿಮ್ಮಿಂಗ್ಲಂದ, ಇದೊಂದು ರಸ್ತೆಗೆ ನಮ್ಮ ರಸ್ತೆಗಳನ್ನು ತಿನ್ಕೊಂಡಿದೆ. 3 ಸಲ ಬಂದರು ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತೇಳಿ. ನಿಮಗೇನಾದ್ರು ಅಷ್ಟು ಜವಾಬ್ದಾರಿಯಾಗಿ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡೋರು ಕಾಳಜಿ ಇದ್ದರೆ ನೀವು ಮಾತು ಕೊಟ್ಟಿದ್ದಂತ ಮೊದಲು ರಸ್ತೆಗಳು ರಿಪೇರಿ ಮಾಡಿಸಿ. ಈ ಕ್ರೆಡಿಟು ಎಲ್ರಿಗೂ ಸೇರುತ್ತೆ. ಅದನ್ನು ಯಾರ್ಯಾರು ಹೇಳ್ತಾರೆ, ಪ್ರಧಾನಮಂತ್ರಿಗಳು ಬಂದಾಗ ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನಾವು ಹೋರಾಟ ಮಾಡಿರುವಂಥದ್ದು ಎಲ್ಲ ನಾಯಕರು ತಿಳ್ಕೊಂಡಿದ್ದಾರೆ.